BDA, QABD, business taxation ಅಲ್ಲಿ ಮೀನ್ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನನ್ನ ಹತ್ರ ಒಂಥರ ಪ್ರಾಬ್ಲಮ್ ಇದೆ. ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿದೆ. ಪ್ರಾಬ್ಲಮ್ ನ ಬೋರ್ಡ್ ಮೇಲೆ ಬರೆದ್ಬಿಟ್ಟಿದ್ದೀನಿ. ಕ್ಯಾಲ್ಕುಲೇಟ್ ಮೀನ್ ಅಂಡ್ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಗಿವನ್. ಓಕೆನಾ? ಎಕ್ಸ್ ಇಸ್ 10 to 19, 20 to 29, 30 to 39, 40 to 49, 50 to 59, 60 to 69. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ಇದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಇದೆ. ಏನದ್ರಲ್ಲಿದೆ? ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಯೂಶುವಲ್ ಆಗಿ 10 to 20, 20 to 30, 30 to 40 ಆತರ ಇರೋದು ಕರೆಕ್ಟ್. ಇಲ್ಲಿ ನೋಡಿದ್ರೆ 10 to 19 ಅಂತೆ, 19 ಅಲ್ಲಿ 20 ಇದೆಯಂತೆ. ಇದು ಎಕ್ಸ್ಕ್ಲೂಸಿವ್ ಇರೋದ್ರಿಂದ ನಾವೇನ್ ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ಇನ್ಕ್ಲೂಸಿವ್ ಆಗಿ ಕನ್ವರ್ಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ಕ್ಲೂಸಿವ್ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡೋದು? ಇನ್ಕ್ಲೂಸಿವ್ ಮಾಡಬೇಕು ಅಂದ್ರೆ ಈ 10 ಇದೆ ಅಲ್ವಾ, ಅದರಲ್ಲಿ 0.5 ಮೈನಸ್ ಮಾಡಿ. ಈ 10 ಅಲ್ಲಿ 0.5 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? 9.5 ಬರುತ್ತೆ ಕರೆಕ್ಟಾ? ಆ 0.5 ಇಲ್ಲಿ ಮೈನಸ್ ಮಾಡಿದೀವಲ್ಲ ಅದನ್ನ ಇಲ್ಲಿ ಆಡ್ ಮಾಡು, ಮಾಡಿದ್ರೆ ಎಷ್ಟು ಬರುತ್ತೆ? 19.5 ಬರುತ್ತೆ. ಸೇಮ್ ಅದೇ ತರ 20 ನಲ್ಲಿ 0.5 ಮೈನಸ್ ಮಾಡಿದ್ರೆ 19.5, ಇದು 29.5, ಇಲ್ಲಿ 29.5 ಟು 39.5, 39.5 49.5, 49.5 ಟು 59.5, 59.5 ಟು 69.5 ಬಂತ? ಬಂತು. ಈಗ ಫ್ರೀಕ್ವೆನ್ಸಿ ಹಾಗೆ ಇರಲಿ, ಏನು ಚೇಂಜ್ ಮಾಡಕ್ ಹೋಗ್ಬೇಡಿ. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಎಕ್ಸ್ ಮಾಡಬೇಕು. ಎಕ್ಸ್ ಅಂದ್ರೆ ಏನು? ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಮಾಡೋದು, ಎಲ್ಲ ಕ್ಯಾಲ್ಕುಲೇಟರ್ ರೆಡಿ ಆಗಿ ಇಟ್ಕೊಳ್ಳಿ ನೋಡಿ. 9.5 ಪ್ಲಸ್ 19.5 ಡಿವೈಡೆಡ್ ಬೈ 2 ಮಾಡಿ 14.5. ಹಾಗೆ 19.5 ಪ್ಲಸ್ 29.5 ಡಿವೈಡೆಡ್ ಬೈ 2 ಎಷ್ಟು? ಇದೆಷ್ಟು ಬರುತ್ತೆ? ಇದೆಷ್ಟು ಬರುತ್ತೆ 54.5. ಇದು 64.5. ಒಂದ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೆಲ್ಲ ಪಟ 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 ಬರ್ತಾ ಇರ್ತಾರೆ ಕರೆಕ್ಟಾ? ಈಗ ನಮ್ಗೆ ಮೀನು ಮಾಡಬೇಕು, ಮೀಡಿಯನ್ ಮಾಡಬೇಕು ಕರೆಕ್ಟಾ? ಈಗ ಒಂದ್ ನಿಮಿಷ ಎರಡು ಕ್ಲೀನ್ ಆಗಿ ಕೇಳಿಸ್ಕೊಡ್ಬೇಕು. ಫಸ್ಟ್ ಮೀನ್ ಮಾಡಬೇಕು ಅಂದ್ರೆ ಡಿವಿಯೇಷನ್ ತೆಗಿಬೇಕು ಕರೆಕ್ಟಾ? 1, 2, 3, 4, 5, 6. 6 ಅಂದ್ರೆ ಎರಡು ಕಡೆ ಫಸ್ಟ್ 2, ಲಾಸ್ಟ್ 2 ಬಿಟ್ರೆ ಇನ್ ಯಾವ್ದಿರುತ್ತೆ? ಈ 2 ಇರುತ್ತೆ. ಈ 2ರಲ್ಲಿ ಯಾವ್ದಪ್ಪ ಬೇಕು ನಿಮ್ಗೆ? 44 ತಗೊಂಡ, 44.5 ತಗೊಂಡ. ಹಾಗಾದ್ರೆ ಎಕ್ಸ್ ಮೈನಸ್ ಎ ಅಂದ್ರೆ ಎಷ್ಟು ಅನ್ಕೊಂಡಿದೀವಿ? 44.5 ಇದು ಕರೆಕ್ಟಾ? ಈಗ 14.5 ಮೈನಸ್ 44.5 ಅಂದ್ರೆ ಮೈನಸ್ 30, ಮೈನಸ್ 20, ಮೈನಸ್ 10, 0, ಪ್ಲಸ್ 10, ಪ್ಲಸ್ 20 ಕರೆಕ್ಟಾ? ಈಗ ಡಿ ಡ್ಯಾಶ್ ಮಾಡ್ಕೋಣ. ಸೊನ್ನೆಗಳೆಲ್ಲ ಎಲಿಮಿನೇಟ್ ಮಾಡಿದ್ರೆ ಮೈನಸ್ 3, ಮೈನಸ್ 2, ಮೈನಸ್ 1, 0, ಪ್ಲಸ್ 1, ಪ್ಲಸ್ 2. ಈಗ ಎಫ್ ಡಿ ಡ್ಯಾಶ್ ಮಾಡ್ಕೋಣ. ಎಫ್ ಇಲ್ಲಿದೆ, ಡಿ ಡ್ಯಾಶ್ ಇಲ್ಲಿದೆ. ಪ್ಲಸ್ ಇಂಟು ಮೈನಸ್ ಮೈನಸ್, 4 3s are 12, ಪ್ಲಸ್ ಇಂಟು ಮೈನಸ್ ಮೈನಸ್, 8 2s are 16, ಪ್ಲಸ್ ಇಂಟು ಮೈನಸ್ ಮೈನಸ್, 12 1s are 12, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 20 into 0, 0, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 16 1s are 16, 7 into 1 is 7. ಯಾವ್ದು ಇಲ್ಲ, 7 2s are 14. 14 ಅಲ್ಲ, 14. ಈಗ ಪ್ಲಸ್ ಗಳೆಲ್ಲ ಆಡ್ ಮಾಡಿ, ಮೈನಸ್ ಗಳೆಲ್ಲ ಆಡ್ ಮಾಡಿ. ಪ್ಲಸ್ ಆಡ್ ಮಾಡಿದ್ರೆ 30 ಬರ್ತಾ ಇದೆ, ಮೈನಸ್ ಆಡ್ ಮಾಡಿದಕ್ಕೆ 40 ಬರ್ತಾ ಇದೆ. ಅಲ್ಲಿಗೆ ಎಷ್ಟು ಬರ್ತಾ ಇದೆ? ಮೈನಸ್ 10 ಬರ್ತಾ ಇದೆ ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಮೀನ್ ಗೆ ಸಾರಿ ಎ ಪ್ಲಸ್ ಕರೆಕ್ಟಾ ಸಮೇಷನ್ ಎಫ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ಈಗ ಎ ಎಷ್ಟು ಅನ್ಕೊಂಡಿದೀವಿ? 44.5 ಅಸ್ಯೂಮ್ ಮಾಡಿ ಕರೆಕ್ಟಾ? ಪ್ಲಸ್ ಇದು ಎಷ್ಟು ಬರ್ತಾ ಇದೆ? ಮೈನಸ್ 10 ಬರ್ತಾ ಇದೆ. ಡಿವೈಡೆಡ್ ಬೈ ಎನ್ ಎಷ್ಟಿದ್ಯಪ್ಪ? 67 ಇದೆ. ಡಿಫರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ? 10 ಇದೆ. ಓಕೆನಾ? 44.5 ಪ್ಲಸ್ ಇಂಟು ಮೈನಸ್ ಮೈನಸ್,
100 divided by 67 ಮಾಡ್ಕೊಳ್ಳಿ 100 divided by 67 1.49 ಅಥವಾ 50 ಅಂತ ಅನ್ಕೊಳ್ಳಿ 1.50 ಅಲ್ಲಿಗೆ 43 ಆನ್ಸರ್ ಬರ್ತಾ ಇದೆ ಕರೆಕ್ಟಾ ಬರ್ತಾ ಇದೆಯಾ 43 ಪರ್ಫೆಕ್ಟ್ ಆನ್ಸರ್ ಬರುತ್ತೆ ಇದು ಮೀನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಗ ಮೀಡಿಯನ್ ಮಾಡಬೇಕು ಅಂದ್ರೆ ಎಲ್ಲರೂ ಕ್ಲೀನ್ ಆಗಿ ನೋಡಬೇಕು ಫಸ್ಟ್ ಕಲ್ತ್ಕೊಳ್ಬೇಕು ಆಮೇಲೆ ಮಾಡಬೇಕು ಈಗ ಮೀಡಿಯನ್ ಮಾಡಬೇಕು ಅಂದ್ರೆ ಫ್ರೀಕ್ವೆನ್ಸಿನ ಏನು ಮಾಡ್ಕೋಬೇಕು ಕ್ಯುಮುಲೇಟ್ ಮಾಡ್ಕೋಬೇಕು ಕರೆಕ್ಟಾ ಕ್ಯುಮುಲೇಟ್ ಮಾಡ್ಕೊಂಡ್ರೆ ಇಲ್ಲಿ 4 ಇದೆ ಕರೆಕ್ಟಾ 4 ಆಗುತ್ತೆ 4 + 8 ಎಷ್ಟು 12 + 12 24 + 20 44 + 16 56 + 7 ಕ್ಯುಮುಲೇಟಿವ್ ಮಾಡ್ಕೊಂಡ್ಮೇಲೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಮೀಡಿಯನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ಈಗ ಮೀಡಿಯನ್ ಈಸ್ ದಿ ಸೈಜ್ ಆಫ್ ಎನ್ ಬೈ ಟೂತ್ ಐಟಮ್ ಕರೆಕ್ಟಾ ಎನ್ ಎಷ್ಟಿದ್ಯಪ್ಪ 67 ಪ್ಲಸ್ 2 ಡಿವೈಡೆಡ್ ಬೈ 2 ಎನ್ ಬೈ 2 ಅಲ್ವಾ ಸಾರಿ 67 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ 33.5 ಬರ್ತಾ ಇದೆ ಕರೆಕ್ಟಾ ಈಗ ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ 33.5 ಏನಪ್ಪ ಬರ್ತಾ ಇದೆ ಇಲ್ಲಿ ಬರ್ತಾ ಇದೆ ಕರೆಕ್ಟಾ ಇದಕ್ಕೆ ರೆಲೆವೆಂಟ್ ಆಗಿರೋ ಫ್ರೀಕ್ವೆನ್ಸಿ ಎಷ್ಟಪ್ಪ 20 ಇದರದ್ದು ಕ್ಲಾಸ್ ಇಂಟರ್ವಲ್ ಎಷ್ಟಪ್ಪ 39.5 ಟು 49.5 ಕರೆಕ್ಟಾ ಈಗ ಏನ್ ಮಾಡೋಣ ಅಂದ್ರೆ ಮೀಡಿಯನ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೀಡಿಯನ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎನ್ ಬೈ ಟೂ ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಸಿ ಇಲ್ಲಿ ಲೋಯರ್ ಮಿಡಲ್ ಕ್ಲಾಸ್ ಲೋಯರ್ ಕ್ಲಾಸ್ ಇಂಟರ್ವಲ್ ಯಾವ್ದಪ್ಪ 39.5 ಕರೆಕ್ಟಾ ಪ್ಲಸ್ ಎನ್ ಬೈ ಟೂ ಎಷ್ಟು ಬಂದಿದೆ ನಮಗೆ ಇಲ್ಲಿ 33.5 ಬಂದಿದೆ ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದರ ಹಿಂದಿಂದ ಎಷ್ಟಿದೆಯಪ್ಪ 24 ಇದೆ ಫ್ರೀಕ್ವೆನ್ಸಿ ಎಷ್ಟಪ್ಪ ಇದೆ 20 ಇದೆ ಡಿಫರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್ ಎಷ್ಟಿದೆಯಪ್ಪ 10 ಇದೆ ಈಗ ನಿಧಾನಕ್ಕೆ 39.5 ಪ್ಲಸ್ ನೋಡಿ 33.5 ಅಲ್ಲಿ 24 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಎಷ್ಟು 33.5 ಮೈನಸ್ 24 9.5 ಡಿವೈಡೆಡ್ ಬೈ 20 ಇಂಟು 10 ಇಂಟು 10 4.75 ಆಡ್ ಮಾಡಬೇಕು ಆಡ್ ಮಾಡಿದ್ರೆ 251 ಕ್ಯಾರೀಸ್ 44.25 ಬರ್ತಾ ಇದೆ ಕರೆಕ್ಟಾ ಕರೆಕ್ಟಾ 44.25 ಇದು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡತಕ್ಕಂತ ವಿಧಾನ ಓಕೆನಾ ಬರ್ಕೊಡಿ ನೀಟಾಗಿ